ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ಇವತ್ತಿನ ರೆಸಿಪಿ ಅಣಬೆ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಈ ಅಣಬೆ ಮಸಾಲ ರೊಟ್ಟಿ ಜೊತೆ ಹತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇದಕ್ಕೆ ಏನೇನು ಸಾಮಗ್ರಿಗಳನ್ನು ತಗೊಂಡಿದ್ದೀವಿ ಹಾಗೆ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ ಈ ರೆಸಿಪಿ ಮಾಡ್ತಾ ಇರಬೇಕಾದ್ರೆ ನಿಮಗೆ ಕೆಲವೊಂದು ಐಟಮ್ಸ್ ಹಾಕ್ತೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಈಗ ನಾವು ಇದಕ್ಕೆ ಏನೇನು ತಗೊಂಡಿದ್ದೀವಿ ಅಂತ ಬಿಗಿನಿಂಗ್ ಅಲ್ಲಿ ತೋರಿಸ್ತೀನಿ ನಿಮಗೆ ಅಣಬೆ 250 ಗ್ರಾಂ ಒಂದು ಈರುಳ್ಳಿ ಹಸಿಮೆಣಸಿನಕಾಯಿ ಕರ್ಬೇವು ಕೊತ್ತಂಬರಿ ಟೊಮ್ಯಾಟೋ ಹಾಗೆ ಎರಡು ಚಕ್ಕೆ ನಾಲ್ಕು ಏಲಕ್ಕಿ ಸ್ವಲ್ಪ ಪಲಾವೆಲೆ ತಗೊಂಡಿದ್ದೀವಿ ಈಗ ಒಂದು ಸ್ಟೀಲ್ ಪಾತ್ರನ ಸ್ಟೌ ಮೇಲೆ ಇಟ್ಕೊಂಡು ಇದಕ್ಕೆ 4 ಚಮಚ ಗಾಣದ ಎಣ್ಣೆ ಹಾಕೊಂಡ್ತಾ ಇದೀನಿ ಶೇಂಗಾ ಎಣ್ಣೆ ಹಾಕೊಂಡ್ತಾ ಇದೀನಿ ನಾನು ಸ್ನೇಹಿತರೆ ನಾನು ಗಾಣದ ಎಣ್ಣೆನೇ ನಿಮಗೆ ರೆಕಮೆಂಡ್ ಮಾಡೋದು ಈಗ ಎರಡು ಚಕ್ಕೆ ಹಾಕೊಂಡ್ತಾ ಇದೀನಿ ಹಾಗೆ ಒಂದು 3 ಏಲಕ್ಕಿ ಹಾಕೊಂಡ್ತಾ ಇದೀನಿ ಸ್ವಲ್ಪ ಜೀರಿಗೆ ಹಾಗೆ ಎರಡು ಪಲಾವ್ ಎಲೆನ ಹಾಕೊಂಡ್ತಾ ಇದೀನಿ ಇದೆಲ್ಲದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ಈಗ ಹೆಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕೊಂಡ್ತಾ ಇದೀನಿ ಈರುಳ್ಳಿ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲ ಮಾಡಬೇಕಾದ್ರೆ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಆಗ ಮಸಾಲ ಚೆನ್ನಾಗಿ ಬರುತ್ತೆ ನೋಡಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಇದು ಇದಕ್ಕೆ ನಾನು ರೆಡ್ ಚಿಲ್ಲಿಸ್ ಹಾಕೊಳ್ತಾ ಇದೀನಿ ಅಂದ್ರೆ ಹಸಿಮೆಣಸಿನಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದೀನಿ ಈಗ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಈ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಸ್ನೇಹಿತರೆ ಆ ಹುಳಿ ಇರೋ ಟೊಮೆಟೊ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಈ ಹುಳಿ ಇಲ್ಲದೆ ಇರೋ ಟೊಮೆಟೊ ಬರುತ್ತಲ್ಲ ಆ ಟೊಮೆಟೊ ಹಾಕೊಂಡ್ರೆ ಸಾಕು ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನೆಲ್ಲ ಈಗ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಇದಕ್ಕೆ ಕರಿಬೇವು ಯಾಕೆ ಈಗ ಹಾಕ್ತಾ ಇದೀವಿ ಅಂದ್ರೆ ಅದು ಫ್ಲೇವರ್ಗೋಸ್ಕರ ಈಗ ಹಾಕ್ತಾ ಇರೋದು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಹಾಗೆ ಇದಕ್ಕೆ ಈಗ ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಬಿಗಿನಿಂಗಲ್ಲಿ ತೋರಿಸಿಲ್ಲ ನಿಮಗೆ ಅದು ಸ್ಕಿಪ್ ಆಗಿದೆ ಆ್ಯಕ್ಚುಲಿ ವಿಡಿಯೋ ಹಾಗೆ ಇದು ಗರಂ ಮಸಾಲ ಪುಡಿ ಇದಕ್ಕೆ 2 ಟೀಸ್ಪೂನ್ ಖಾರದ ಪುಡಿ ಹಾಕೊಳ್ಳೋಣ ನಾವು ಅಚ್ಚ ಖಾರದ ಪುಡಿ ಇದು ನಾವು ಖಾರದ ಪುಡಿ ಎಲ್ಲ ಮಸಾಲ ಪುಡಿ ಎಲ್ಲದನ್ನು ಮನೆಯಲ್ಲಿ ಮಾಡಿಸ್ತೀವಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗ ಎಲ್ಲ ಮಸಾಲೆನೂ ಹಾಕೊಂಡು ಇದಕ್ಕೆ ಫ್ರೈ ಮಾಡೋಣ ಈಗ ಹಾಗೆ ಮಸಾಲ ಏನಾಗುತ್ತೆ ನಾವು ಸ್ಟೀಲ್ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಬೇಗ ಹೊತ್ತುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಮಸಾಲ ಎಲ್ಲ ಹೊಂದ್ಕೊಳ್ಳಿ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾವು ಮಶ್ರೂಮ್ ಹಾಕೋಣ ಈಗ ನಾವೇನು ಅಣಬೆ ಅಂತೀವಲ್ಲ ಅದನ್ನು ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀವಿ ನಾವು 250 ಗ್ರಾಂ ಅಣಬೆನ ತಗೊಂಡಿದ್ದೀನಿ ಇದನ್ನ ಮಸಾಲ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಫ್ರೈ ಮಾಡೋಣ ಈಗ ನೋಡಿ ಸ್ಟೌ ಮಾತ್ರ ನಾವು ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಈಗ ಪೂರ್ತಿ ಮಸಾಲ ಜೊತೆ ಹೊಂದ್ಕೊಂಡಿದೆ ಈಗ ಇದನ್ನ ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಈಗ 5-10 ನಿಮಿಷ ಬೇಯಿಸೋಣ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸೋಣ ನೋಡಿ ಕುದಿತಾ ಇದೆ ಕೊನೆಗೆ ಇದಕ್ಕೆ ಸ್ವಲ್ಪ ನಾವು ಗಾರ್ನಿಶ್ಗೆ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಆದಮೇಲೆ ಅಣಬೆ ಮಸಾಲ ರೆಡಿ ಆಗುತ್ತೆ ನಮಗೆ ನೋಡ್ತಾ ಇದ್ದೀರಲ್ಲ ಅಣಬೆ ಮಸಾಲ ರೆಡಿಯಾಗಿದೆ ಈಗ ಇದನ್ನ ನಾನು ಒಂದು ಬೌಲಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಇದೇ ರೀತಿಯಾದ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ನಿಮಗೆ ಬಾಯ್ ಬಾಯ್.